ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಶೋಭಾಕ್ರಿಶ್ ಕನ್ನಡ ಬ್ಲಾಗ್ಸ್. ಇವತ್ತು ನಾನು ನಿಮ್ಮ ಜೊತೆ ಒಂದು ಬ್ಯೂಟಿಫುಲ್ ಆಗಿರ್ತಕ್ಕಂಥ ತುಂಬಾ ಚೆನ್ನಾಗಿರೋವಂಥ ಒಂದು ಟೆಂಪಲ್ಗೆ ಕರ್ಕೊಂಡು ಹೋಗ್ತಿದ್ದೀನಿ. ಟೆಂಪಲ್ ವ್ಲಾಗ್ ಅಂತಲೇ ಹೇಳ್ಬೋದು. ಇವಾಗ ಹೊರಟಿದ್ದೀವಿ, ನಾವು ಹೋಗ್ತಾ ಇದ್ದೀವಿ. ಯಾವ ಟೆಂಪಲ್ ಏನು, ಅಲ್ಲಿ ಏನು ವಿಶೇಷತೆ ಇದೆ ಅಂತ ನಿಮಗೆ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ. ಅದಕ್ಕೂ ಮೊದಲು, ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಇದೇ ಮೊದಲನೇ ಬಾರಿಗೆ ನೋಡ್ತಿದ್ದೀರಾ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಇವಾಗಲೇ ಕೆಳಗಡೆ ಕಾಣಿಸ್ತಾ ಇರೋ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನನ್ನು ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಪಕ್ಕದಲ್ಲೇ ಕಾಣಿಸ್ತಾ ಇರೋ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ, ಸೋ ದಟ್ ನಾನು ಯಾವುದೇ ಒಂದು ವಿಡಿಯೋ ಹಾಕಿದ್ರೂ ನಿಮಗೆ ಖಂಡಿತ ಮಿಸ್ ಆಗೋದಿಲ್ಲ. ಟೆಂಪಲ್ಗೆ ರೀಚ್ ಆದ್ವಿ. ಇವಾಗ ಯಾವ ಟೆಂಪಲ್ ಇದು ಅಂತ ಅಂದರೆ, ಸಚ್ಚಿದಾನಂದ ಆಶ್ರಮದ ರೈಟ್ ಸೈಡ್ಗೆ ಹೋದರೆ ಈ ಟೆಂಪಲ್ ನಿಮಗೆ ಸಿಗುತ್ತೆ. ಈ ಟೆಂಪಲ್ನಲ್ಲಿ ತುಂಬಾ ದೇವ್ರುಗಳಿದೆ, ಒಂದೇ ದೇವ್ರಿಗೆ ಇದು ಸೀಮಿತ ಆಗಿಲ್ಲ. ಈ ಟೆಂಪಲ್ ಇದರಲ್ಲಿ ಲಾರ್ಡ್ ವೆಂಕಟೇಶ್ವರ ಇದೆ ಆ್ಯಂಡ್ ಹನುಮಾನ್ ಇದೆ. ಮೇನ್ಲಿ ಇಲ್ಲಿ ಹನುಮಾನ್ ಟೆಂಪಲ್ ತುಂಬಾ ಚೆನ್ನಾಗಿದೆ. ಮತ್ತು ಶಿವ ಇದೆ, ಪಾರ್ವತಿ ಇದೆ, ಗಣೇಶ ಇದೆ, ವೆಂಕಟೇಶ್ವರ, ಈ ಥರ ತುಂಬ ದೇವ್ರುಗಳಿದೆ. ಮತ್ತು ನಿಮಗೆ ನವಗ್ರಹಗಳು ಕೂಡ ಸಿಗುತ್ತೆ. ಇಲ್ಲಿ ಒಂದೇ ಕಡೆ ಬಂದರೆ ನೀವು ಎಲ್ಲ ದೇವ್ರುಗಳ ದರ್ಶನವನ್ನು ಕೂಡ ಮಾಡ್ಬೋದು. ತುಂಬಾ ಬ್ಯೂಟಿಫುಲ್ ಆದಂಥ ಪ್ಲೇಸ್ ಅಂತಲೇ ಹೇಳ್ಬೋದು. ಸಖತ್ತಾಗಿದೆ, ನನಗಂತೂ ತುಂಬಾ ಇಷ್ಟ ಆಯಿತು. ಇಲ್ಲಿ ನಾವು ಕಾರ್ಯಸಿದ್ಧಿ ಹನುಮಾನ್ ಟೆಂಪಲ್ಗೆ ಬರಬೇಕು ಅಂತಲೇ ಬಂದಿತ್ತು. ಬಟ್ ಹೋದ್ಮೇಲೆ ಒಳಗಡೆ ಎಲ್ಲ ದೇವರು ಇರೋದರಿಂದ ಎಲ್ಲ ದೇವರು ದರ್ಶನವನ್ನು ಕೂಡ ಮಾಡಿದ್ವಿ. ಈ ಹನುಮಾನ್ ಟೆಂಪಲಲ್ಲಿ ಏನು ವಿಶೇಷತೆ ಇದೆ ಅಂತ ಅಂದರೆ, ಒಂದು ತೆಂಗಿನಕಾಯಿಂದ ನಮ್ಮ ಕಾರ್ಯವನ್ನು ಸಿದ್ಧಿ ಮಾಡ್ಕೋಬೋದು ಅಂತ ಆವಾಗಿಂದನೂ ನಂಬಿಕೆ ಇದೆ. ಇಲ್ಲಿ ಏನಪ್ಪ ಅದು ಅಂತ ಅಂದರೆ, ಇಲ್ಲಿ ತೆಂಗಿನಕಾಯಿ ಸಿಗುತ್ತೆ, ಅರ್ಕೆ ತೆಂಗಿನಕಾಯಿ ಅಂತ ಹೇಳ್ತಾರೆ. ಅಲ್ಲಿ ಅದರದ್ದೇ ಒಂದು ಕೌಂಟರ್ ಇರುತ್ತೆ, ಅದಕ್ಕೆ ಸಂಬಂಧಪಟ್ಟವ್ರು ಇರ್ತಾರೆ. ಇವರನ್ನು ನೀವು ವಿಚಾರಿಸೋದ್ರಿಂದ ಆ ಅರ್ಕೆದು ಡೀಟೇಲ್ ಆಗಿ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾರೆ. ಏನಪ್ಪ ಅಂದರೆ, ಒಂದು ಕಾಯಿನ ತೊಗೊಂಡು ನಾವು ಅಲ್ಲಿ ಟೆಂಪಲ್ಗೆ ಒಳಗಡೆ ಮತ್ತೆ ಹೋಗಿ ನಾವು ಹನುಮಾನ್ ಹತ್ರ ಕೇಳ್ಕೋಬೇಕಾಗುತ್ತೆ ನಮಗೆ ಯಾವ ಕಾರ್ಯ ಸಿದ್ಧಿ ಆಗಬೇಕು ಅಂತ. ಆ ಕಾರ್ಯ ಸಿದ್ಧಿ ಆಗಬೇಕು ಅಂದರೆ 16 ದಿವಸ ನಾವು ಒಂದು ಮಂತ್ರ ಇರುತ್ತೆ, ಸ್ಲಿಪ್ ಹಿಂದ್ಗಡೆ ಮಂತ್ರ ಕೊಟ್ಟಿರ್ತಾರೆ. ಸೊ ಅದನ್ನು ಬೆಳಗ್ಗೆ ಇಲ್ಲ ನೈಟು 108 ಸಲ ಜಪಿಸ್ಬೇಕಾಗುತ್ತೆ. ಮತ್ತು ಆ ಕಾಯಿ ಕೊಡ್ತಾರಲ್ಲ, ಅದಕ್ಕೆ ಒಂದು ನಂಬರ್ ಕೂಡ ಕೊಟ್ಟಿರ್ತಾರೆ. ಆ ನಂಬರ್ನ ನಿಮಗೆ ರಶೀತಿನಲ್ಲೂ ಕೂಡ ಮೆನ್ಷನ್ ಮಾಡಿರ್ತಾರೆ. ಇದು ನೀವು ಇಂಪಾರ್ಟೆಂಟಾಗಿ ನೆನಪಿಟ್ಕೋಬೇಕು, ಇಲ್ಲ ಆ ಸ್ಲಿಪ್ ಇಟ್ಕೊಂಡ್ರೂ ಆಗುತ್ತೆ ಜೋಪಾನಕ್ಕೆ. ಆ್ಯಂಡ್ ನಿಮಗೆ ಮತ್ತೆ ಹನುಮಾನ್ ಟೆಂಪಲ್ ಒಳಗಡೆ ಹೋಗಿ ನೀವು ಅಲ್ಲಿ ಆ ಮಂತ್ರನ 16 ಸಲ ಹೇಳಿ ಈ ಹನುಮಾನ್ ಸುತ್ತಲೂ 16 ರೌಂಡ್ ಬರಬೇಕಾಗುತ್ತೆ. 16 ಸುತ್ತುಗಳು ಬಂದು ಅದಾದಮೇಲೆ ಒಂದು ಜಾಗ ಇರುತ್ತೆ, ಈ ಅರ್ಕೆ ಕಾಯಿಗಳನ್ನ ಕಟ್ಟೋದಕ್ಕೆ ಅಂತಲೇ ಒಂದು ಜಾಗ ಮಾಡಿರ್ತಾರೆ. ಅಲ್ಲಿ ಕಂಬಿಗಳನ್ನ ಹಾಕಿರ್ತಾರೆ. ಅಲ್ಲಿ J1, J2, H1, I1 ಈ ಥರ ಒಂದೊಂದು ಆಲ್ಫಾಬೆಟ್ಸ್ ಪ್ರಕಾರ ಕೊಟ್ಟಿರ್ತಾರೆ. ಸೊ ಅದು ನಿಮ್ಮ ಸ್ಲಿಪ್ಪಲ್ಲೇ ಮೆನ್ಷನ್ ಆಗಿರುತ್ತೆ, ಮತ್ತು ನಿಮ್ಮ ಕಾಯಿ ಮೇಲೂ ಕೂಡ ಕೊಟ್ಟಿರ್ತಾರೆ. ಅದನ್ನು ನೋಡಿಕೊಂಡು ಆ ರೋಲಲ್ಲಿ ಎಲ್ಲಿ ಗ್ಯಾಪ್ ಇರುತ್ತೆ, ನಿಮಗೆ ಎಲ್ಲಿ ಇಷ್ಟ ಆಗುತ್ತೆ ಅಲ್ಲಿ ಈ ಕಾಯಿನ ಕಟ್ಟಬೇಕಾಗುತ್ತೆ. 16 ದಿನದ ನಂತರ ನಿಮಗೆ ಡೇಟ್ ಕೊಟ್ಟಿರ್ತಾರೆ ಯಾವತ್ತು ಬಂದು ಅದನ್ನು ಬಿಚ್ಕೊ ಹೋಗಬೇಕು ಅಂತ. ಅದನ್ನು ಬಿಚ್ಚಿ ನೀವು ಮನೆಗೆ ತೊಗೊಂಡೋಗಿ ಅದರಿಂದ ಏನಾದರೂ ಸ್ವೀಟ್ ಮಾಡಿ ಮನೇಲಿರೋರೆಲ್ಲ ತಿನ್ನಬೇಕು. ಇನ್ ಕೇಸ್ ಆ ಡೇಟಲ್ಲಿ ನಿಮಗೆ ಬರಲಿಕ್ಕಾಗಿಲ್ಲ ಅಂದರೂ ಏನೂ ತೊಂದರೆ ಆಗಲ್ಲ, ಅಲ್ಲೇ ದೇವಸ್ಥಾನದಲ್ಲೇ ಬಿಚ್ಕೊಂಡು ಅದರಿಂದ ಪ್ರಸಾದ ಮಾಡಿ ಅಲ್ಲಿ ಬರ್ತಕ್ಕಂಥ ಭಕ್ತಾದಿಗಳಿಗೆ ಕೊಡ್ತಾರೆ. ಈ ಥರ ಮಾಡೋದ್ರಿಂದ 16 ದಿನಗಳಲ್ಲಿ ನೀವೇ ಅಂದ್ಕೊಂಡಿರ್ತೀರ ಹನುಮಾನ್ ಹತ್ರ ಏನು ಪ್ರೈ ಮಾಡಿರ್ತೀರ ಅದು ಸಕ್ಸಸ್ ಆಗುತ್ತೆ ಅನ್ನೋದು ಇಲ್ಲಿ ಇರ್ತಕ್ಕಂಥ ಜನರ ನಂಬಿಕೆಯಾಗಿರುತ್ತೆ. ತುಂಬ ಜನರನ್ನ ಕೇಳಿದೆ, ನಮಗೂ ಕೂಡ ಒಳ್ಳೇದು ಆಗಿದೆ ಅಂತ ಹೇಳಿದ್ರು. ಇದು ನಿಮಗೂ ಕೂಡ ಹೆಲ್ಪ್ ಆಗ್ಬೋದು ಮೈಸೂರಲ್ಲಿ ಇರ್ತಕ್ಕಂಥವ್ರಿಗೆ ಅಂತ ಹೇಳಿ ಈ ವಿಡಿಯೋದಲ್ಲಿ ಮೆನ್ಷನ್ ಮಾಡಿದ್ದೀನಿ. ಆ್ಯಂಡ್ ನೆಕ್ಸ್ಟ್ ನಾವು MTR ಫುಡ್ಡು ಹೊಸದಾಗಿ ಓಪನ್ ಆಗಿತ್ತು, ಸೊ ಟೇಸ್ಟ್ ನೋಡೋಣ ಅಂತ ಹೇಳಿ ಬಂದ್ವಿ. ಟೇಸ್ಟ್ ನೋಡಿ ನಾನು ನಿಮಗೆ ರಿವ್ಯೂ ಕೊಡ್ತೀನಿ ಹೇಗಿದೆ ಅಂತ ಹೇಳಿ. ಸ್ವಲ್ಪ ವೆಯ್ಟ್ ಮಾಡಬೇಕಾಗತ್ತೆ, ಕಸ್ಟಮರ್ಸ್ ಇದ್ದರೆ ವೆಯ್ಟ್ ಮಾಡಿ ಆಮೇಲೆ ಒಳಗಡೆ ಬಿಡ್ತಾರೆ. ಕ್ರಿಶ್ಗೆ ಒಂದು ಕಾಲ್ ಬಂದಿತ್ತು, ಸೊ ಅವ್ರ ಕಾಲ್ ಅಟೆಂಡ್ ಮಾಡೋಕ್ಕೆ ಹೋಗಿದ್ದಾರೆ. ನಾನು ಅಷ್ಟರಲ್ಲಿ ಮೆನೂನ ನೋಡ್ತಾ ಇದ್ದೆ. ತುಂಬ ಜಾಸ್ತಿ ಐಟಮ್ಸ್ ಏನೂ ಇಲ್ಲ ಇಲ್ಲಿ, ಅಂದರೆ ನಿಮಗೆ ದೋಸೆ ಐಟಮ್ ಅಲ್ಲಿ ಪರ್ಟಿಕ್ಯುಲರ್ ಟೈಮಿಂಗ್ಸ್ ಕೊಟ್ಟಿರ್ತಾರೆ, ಆ ಟೈಮ್ನಲ್ಲಿ ಅಷ್ಟೇ ಸಿಗೋದು. ಎಲ್ಲ ಟೈಮ್ನಲ್ಲೂ ಎಲ್ಲ ಐಟಮ್ಸು ಕೂಡ ಇಲ್ಲಿ ಸಿಗೋದಿಲ್ಲ. ಆ್ಯಂಡ್ ಇವಾಗ ನಾವು ಒಂದು ಫುಲ್ ಮೀಲ್ಸ್ ಆ್ಯಂಡ್ ಒಂದು ಸೆಮಿ ಮೀಲ್ಸ್ ಈ ಥರ ಆರ್ಡರ್ ಮಾಡಿದ್ವಿ. ನೋಡೋಣ ಹೇಗಿರುತ್ತೆ ಟೇಸ್ಟ್ ಅಂತ ಹೇಳಿ ಒಂದು ನಾರ್ತ್ ಮತ್ತು ಒಂದು ಸೌತನ್ನು ಇದರಲ್ಲಿ ಸೆಲೆಕ್ಟ್ ಮಾಡ್ಕೊಂಡ್ವಿ. ಬಟ್ ನನಗೆ ಅಷ್ಟೊಂದು ಟೇಸ್ಟ್ ಇಷ್ಟ ಆಗಲಿಲ್ಲ. ನಾರ್ಮಲಿ ನಾನು ಹೋಟೆಲ್ಸ್ಗೆ ಹೋಗ್ತೀನಲ್ಲ, ಅಲ್ಲೇ ನನಗೆ ಟೇಸ್ಟ್ ಇಷ್ಟ ಆಯಿತು. ಇಲ್ಲಿ ನೋಡ್ಬೋದು ನೀವು ಪೂರಿ ಕೊಡ್ತಾರೆ, ಪೂರಿ ಮತ್ತು ದೋಸೆ ಆಪ್ಷನಲ್ ಇರುತ್ತೆ, ನಿಮ್ಗೆ ಯಾವ್ದು ಬೇಕೋ ಅದು ತಗೋಬೋದು. ಫುಲ್ ಮೀಲ್ಸಲ್ಲಿ ಜ್ಯೂಸ್ ಇರುತ್ತೆ, ಐಸ್ ಕ್ರೀಮ್ ಇರುತ್ತೆ, ಎಲ್ಲದು ಕೂಡ ಇರುತ್ತೆ ವೆರೈಟೀಸು. ಮತ್ತು ಫುಲ್ ಮೀಲ್ಸ್ ತೊಗೊಂಡ್ರೆ ಅವರೇ ಬಡಿಸ್ತಾರೆ, ನಿಮಗೆ ಸೆಮಿ ಮೀಲ್ಸ್ ತೊಗೊಂಡ್ರೆ ಫಸ್ಟೇ ಒಂದು ಪ್ಲೇಟಲ್ಲೇ ಹಾಕೊಟ್ಬಿಟ್ಟಿರ್ತಾರೆ. ಅವಾಗಲೂ ನಿಮಗೆ ಆಪ್ಷನಲ್ ಇರುತ್ತೆ, ಪೂರಿ ಬೇಕು ಅಂದರೆ ಪೂರಿ ತೊಗೋಬೋದು, ಇಲ್ಲ ಅಂದರೆ ದೋಸೆ ತೊಗೋಬೋದು. ಸೊ ನೆಕ್ಸ್ಟ್ ನಾವು
ಮನೆಗೆ ಹೋಗ್ತಾ ಇದ್ದೀವಿ, ಊಟ ಎಲ್ಲ ಮುಗಿಸ್ಕೊಂಡು. ಟೆಂಪಲ್ನಲ್ಲಿ ಕೆಲವೊಂದು ಫೋಟೋಸನ್ನು ನಾನು ತೆಗೆದಿದ್ದೆ, ಸೊ ಅದನ್ನು ಕೂಡ ಅಟ್ಯಾಚ್ ಮಾಡಿದ್ದೀನಿ ನೋಡಿ. ಈ ಬ್ಲಾಗನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಥ್ಯಾಂಕ್ ಯು, ಲಾಟ್ಸ್ ಆಫ್ ಲವ್.